ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ರಾವ್ ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ವೀಕ್ಷಕರೇ ದಿನಕ್ಕೆ ಒಂದು ಗ್ಲಾಸು ಕಬ್ಬಿನ ಹಾಲು ವೀಕ್ಷಕರೇ ನಿಮ್ಮ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ 31 ಡೇಸು ನೀವು ಸತತವಾಗಿ ಖಾಲಿ ಹೊಟ್ಟೆಯಲ್ಲಿ ಕಬ್ಬಿನ ಹಾಲನ್ನು ಕುಡಿತಾ ಬಂದರೆ ಅಂದರೆ ನಿಮ್ಮ ಮುಖದ ಕಾಂತಿ ಹೆಂಗಾಗ್ತದೆ ಅಂತಂದರೆ ಈ 31 ದಿವಸ ನೀವು ಮಿರರನ್ನು ನೋಡ್ಕೋಬೇಡಿ, ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೋಬೇಡಿ, 32ನೇ ದಿವಸ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ. ನಿಮ್ಮನ್ನೇ ನೀವೇ ಗುರುತಿಸಲಿಕ್ಕೆ ಸಾಧ್ಯವಾದಷ್ಟು ಚಂದ ಆಗ್ಬಿಟ್ಟಿರ್ತೀರಿ. ಯಾಕೆ ಕಬ್ಬಿನ ಹಾಲನ್ನು ಕುಡಿದ್ರೆ ಅಷ್ಟು ಚಂದ ಆಗ್ತೀವಿ ವೀಕ್ಷಕರೇ? ಕಬ್ಬಿನ ಹಾಲು ಕಬ್ಬಿಣದ ಅಂಶನ ಹೆಚ್ಚಾಗಿ ಹೊಂದಿರ್ತದೆ. ಕಬ್ಬಿಣದ ಅಂಶ ಎಲ್ಲಿಗೆ ಬೇಕು? ರಕ್ತಕ್ಕೆ ಬೇಕು. ರಕ್ತದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಆಯಿತು ಅಂತಂದರೆ ರಕ್ತ ಹೆಚ್ಚಾದಂತೆ. ರಕ್ತ ಹೆಚ್ಚಾಯಿತು ಅಂತಂದರೆ ಅದರ ಪ್ರಭೆ ಚರ್ಮದಲ್ಲಿ ತೋರ್ಪಡಿಸ್ತದೆ, ಚರ್ಮದಲ್ಲಿ ಅದರ ಬಿಂಬ ಕಾಣ್ತದೆ. ಸೊ ರಕ್ತ ಚಂದಿತ್ತು, ರಕ್ತ ಸಂಚಾರ ಚೆನ್ನಾಗಿತ್ತು, ನಮ್ಮ ದೇಹದ ಎಲ್ಲ ಅಂಗ ಪ್ರತ್ಯಂಗಗಳು ಚೆನ್ನಾಗಿರ್ತವೆ, ಆರೋಗ್ಯಕರವಾಗಿರ್ತವೆ. ನೋಡಿ ವೀಕ್ಷಕರೇ, ಈ ರಕ್ತ ಇದೆಯಲ್ಲ, ರಕ್ತ ಸಂಚಾರ ಅನ್ನೋದು ಇಟ್ ಈಸ್ ಎ ವೆಹಿಕಲ್ ಆಫ್ ಹ್ಯೂಮನ್ ಬಾಡಿ, ವೆಹಿಕಲ್ ಆಫ್ ನ್ಯೂಟ್ರಿಷನ್ ಅಂತಲೇ ಹೇಳ್ಬೋದು. ನೀವು ನ್ಯೂಟ್ರಿಷನ್ಯುಕ್ತ ಆಹಾರಗಳನ್ನು ಬೇಕಾದಷ್ಟು ಪ್ರೋಟೀನ್, ವಿಟಮಿನ್ ಇತ್ಯಾದಿಗಳನ್ನು ತಿನ್ಬೋದು. ಆದರೆ ಆ ಒಂದು ಪರ್ಟಿಕ್ಯುಲರ್ ಅಂಗ ಪ್ರತ್ಯಂಗಕ್ಕೆ ರೀಚ್ ಮಾಡಿಸ್ಲಿಕ್ಕೆ ಬೇಕಾಗಿರೋಂಥದ್ದು ಈ ರಕ್ತ. ರಕ್ತ ಸಂಚಾರದ ಜೊತೆಗೆ ನೀವು ತಿಂದಿರೋಂತಹ ವಿಟಮಿನ್, ಪ್ರೋಟೀನ್ ಇತ್ಯಾದಿ ಪೋಷಕಾಂಶಗಳು ಆ ಅಂಗ ಪ್ರತ್ಯಂಗಕ್ಕೆ ರೀಚ್ ಆಗ್ತವೆ. ಅದೇ ವೆಹಿಕಲ್ಲೇ ಚೆನ್ನಾಗಿಲ್ಲ ಅಂತಂದರೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಸರಿಯಿಲ್ಲ ಅಂತಂದರೆ ದೇಶದ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ತದ? ಒಂದು ದಿವಸ ಲಾರಿ ಬಸ್ನರು ಸ್ಟ್ರೈಕ್ ಮಾಡಿಬಿಡಲಿ, ದೇಶ ಏನಾಗ್ತದೆ? ಅದೇ ರೀತಿ ದೇಹದ ಸ್ಥಿತಿ ಆಗ್ತದೆ. ಸೊ ರಕ್ತ ಸಂಚಾರ ಸರಾಗವಾಗಿ ಆಗಬೇಕು, ಸಮೃದ್ಧವಾಗಿ ದೇಹ ಆರೋಗ್ಯವಂತವಾಗಿ ಇರಬೇಕು ಅಂತಂದರೆ ನೀವು ದಿನಕ್ಕೆ 1 ಗ್ಲಾಸ್ ಕಬ್ಬಿನ ಹಾಲನ್ನು ತಪ್ಪದೇ ಕುಡಿದು ನೋಡಿ. ಕಬ್ಬಿನ ಹಾಲನ್ನು ಯಾರು ಕುಡಿಬೇಕು, ಯಾರು ಕುಡಿಬಾರದು? ಯಾರು ಬೇಕಾದರೂ ಕುಡಿರಿ, ಎಷ್ಟು ಬೇಕಾದರೂ ಕುಡಿರಿ, ನಿಮ್ಮ ಕೆಪ್ಯಾಸಿಟಿ. ಹೀಟ್ ಜಾಸ್ತಿ ಇರೋಂಥರು ಸ್ವಲ್ಪ ಲಿಮಿಟಾಗಿ ಕುಡೀರಿ, ಮಕ್ಕಳಿಗೂ ಕುಡಿರಿ, ಮಧ್ಯಮ ವಯಸ್ಕರನ್ನೂ ಕುಡೀರಿ, ವೃದ್ಧರು ಕುಡೀರಿ, ಮಹಿಳೆಯರು ಕುಡೀರಿ, ಗರ್ಭಿಣಿಯರು ಕುಡೀರಿ, ಬಾಣಂತಿಯರು ಕುಡೀರಿ, ಎಲ್ಲರೂ ಕುಡೀರಿ. ಇದಕ್ಕೆ ಯಾವುದೇ ರೀತಿಯ ಕಾಲಭೇದ ಇಲ್ಲ, ಲಿಂಗಭೇದ ಇಲ್ಲ, ವಯೋಭೇದ ಇಲ್ಲ. ಎಷ್ಟು ಸಾಕು ಅನ್ನೋವರೆಗೂ ಕುಡೀರಿ, ಗೊತ್ತಾಯಿತು? ಅದರ ಮಜಾ ನಿಮಗೆ ಗೊತ್ತಾಗ್ತದೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.